ಚಿಕ್ಕೋಡಿ ತಾಲೂಕಿನ ಬೆಳಕೂಡು ಗ್ರಾಮದ ಸುಮಾರು 700 ಕುಟುಂಬಗಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಕುಂಬಾರ್ ದಿನಸಿ ಕಿಟ್ ಹಂಚಿಕೆ ಮಾಡಿದರು. ಕಳೆದ ಒಂದು ತಿಂಗಳಿನಿಂದ ಗ್ರಾಮ ಕರೋನಾದಿಂದ ಲಾಕ್ಡೌನ್ ಆಗಿದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಗ್ರಾಮದ ಪ್ರತಿಯೊಂದು ಕುಟುಂಬಕ್ಕೆ ಬೇಕಾಗುವ ಪಡಿತರ ಕಿಟ್ ನೀಡಿ ಮಾನವೀಯತೆ ಮೆರೆದರು. ಈ ಸಂದರ್ಭದಲ್ಲಿ ಶಿಕ್ಷಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಅರಭಾವಿ ಮಾತನಾಡಿ, ಕರೋನಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜನರು ಹೊರಗೆ ಹೋಗದೆ ಮನೆಯಲ್ಲಿದ್ದುಕೊಂಡು ಸರ್ಕಾರದ ಮಾರ್ಗಸೂಚಿ ಪಾಲನೆ ಮಾಡಿದ್ದಾರೆ. ಜನರಿಗೆ ಪಡಿತರ ತೊಂದರೆ ಆಗದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಕುಂಬಾರ್ ಅವರು ಹೃದಯ ಶ್ರೀಮಂತಿಕೆ ಇಟ್ಟುಕೊಳ್ಳುವ ಮೂಲಕ ಗ್ರಾಮದ ಪ್ರತಿ ಕುಟುಂಬಕ್ಕೆ ದಿನಸಿ ಕಿಟ್ ನೀಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದರು. ಡಾಕ್ಟರ್ ಬಸವರಾಜ್ ಕುಂಬಾರ್ ಅವರು ಕೇವಲ ದಿನಸಿ ಕಿಟ್ ನೀಡದೆ ವೃತ್ತಿಯಲ್ಲಿ ವೈದ್ಯರಾಗಿದ್ದು ಗ್ರಾಮದಲ್ಲಿ ಕೊರೋನಾ ಹಬ್ಬದಂತೆ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದ್ದಾರೆ. ಗ್ರಾಮದ ಸೋಂಕಿತರ ಕುಟುಂಬಗಳಿಗೆ ಧೈರ್ಯ ತುಂಬುವ ಮೂಲಕ ಕೊರೋನಾ ನಿಯಂತ್ರಣಕ್ಕೆ ಕಟಿಬದ್ಧರಾಗಿದ್ದಾರೆ ಎಂದರು. ಈ ಗ್ರಾಮದಲ್ಲಿಯೂ ಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಡಾಕ್ಟರ್ ಬಸವರಾಜ್ ಕುಂಬಾರ್ ಅವರು ಸರ್ಕಾರ ಜೊತೆಗೆ ನಾವು ಕೈ ಜೋಡಿಸ್ಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡು ತಮ್ಮೆಲ್ಲ ಪಂಚಾಯಿತಿ ಸದಸ್ಯರನ್ನು ಮತ್ತು ಎಲ್ಲ ಹಿರಿಯರನ್ನು ಮುಖಾಮುಖಿಯಾಗಿ ಚರ್ಚೆ ಮಾಡಿ ನಾವು ಕೂಡ ಗ್ರಾಮದಲ್ಲಿ ಒಂದು ಏನಾದರೂ ಜನರಿಗೆ ವ್ಯವಸ್ಥೆ ಮಾಡೋಣ, ಕಿಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋಣ ತಿಳ್ಕೊಂಡು ಇವತ್ತಿನ ದಿವಸ ಸುಮಾರು ಗ್ರಾಮದಲ್ಲಿ ಒಂದು 700 ಮನೆಗಳಿಗೆ ಕಿಟ್ಟನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಡಾಕ್ಟರ್ ಬಸವರಾಜ್ ಕುಂಬಾರ್ ಅವರು ಮಾಡಿದ್ದಾರೆ. ಆ ಕಿಟ್ಟದಲ್ಲಿ ಸುಮಾರು 10 ಕಿಲೋ ಜೋಳ ಇದೆ, 1 ಕಿಲೋ ಸಕ್ಕರೆ ಇದೆ, ಚಾ ಪೌಡ್ರ್ ಇದೆ, 2 ವಡೆ ಸೋಪ್ ಇದೆ, 1-2 ಮಾಸ್ಕ್ ಇದೆ. ಈ ರೀತಿ 700 ಕಿಟ್ಗಳನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಡಾಕ್ಟರ್ ಅವರು ಮಾಡಿದ್ದಾರೆ. ಬಹುಶಃ ಈ ಭಾರತ ದೇಶದೊಳಗೆ ಭಾಳಷ್ಟು ಜನ ಶ್ರೀಮಂತರಿದ್ದೀವಿ, ವಿದ್ಯಾವಂತರಿದ್ದೀವಿ, ಆದರೆ ಇವತ್ತಿನ ದಿನಮಾನಗಳೊಳಗೆ ಹೃದಯವಂತಿಕೆ ಅಂತಕ್ಕಂಥದ್ದು ನಮಗೇನು ಬೇಕಾಗಿತ್ತು ಅಂಥ ಹೃದಯವಂತಿಕೆಯನ್ನು ಇವತ್ತು ಡಾಕ್ಟರ್ ಕುಂಬಾರ್ ಅವರು ಈ ಗ್ರಾಮದಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಾ ಗ್ರಾಮದ ಪರವಾಗಿ, ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರ ಪರವಾಗಿ ಮೊಟ್ಟ ಮೊದಲಿಗೆ ಅವರ ಗ್ರಾಮದ ಪರವಾಗಿ ಅವರಿಗೆ ತುಂಬದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಇಚ್ಛಾಪಡ್ತಾ ಇದ್ದೀನಿ. ಈ ಒಂದು ಕೋವಿಡ್ದಂಥ ಸಂದರ್ಭದೊಳಗೆ ಸರ್ಕಾರ ಜೊತೆಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಕೂಡಿಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಂಡು ನಾವು ಕೂಡ ಒಂದು 15 ದಿವಸ ಸ್ವತಂತ್ರ ಲಾಕ್ಡೌನ್ ಮಾಡಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡು ಇವತ್ತಿಗೆ 15 ದಿವಸ ನಮ್ಮದು ಲಾಕ್ಡೌನ್ ಕೂಡ ಗ್ರಾಮ ಪಂಚಾಯಿತಿಯಿಂದ ಮುಕ್ತಾಯ ಆಗ್ತಾ ಇದೆ. 2ನೇ ಹಂತದ ಲಾಕ್ಡೌನ ಜೂನ್ 7ನೇ ತಾರೀಕದೊಳಗೆ ಸರ್ಕಾರ ನೀಡೋದ್ರಿಂದ ಆ ಒಂದು ಗ್ರಾಮದಲ್ಲಿ ಲಾಕ್ಡೌನ್ಗೂ ಕೂಡ ಗ್ರಾಮದ ಎಲ್ಲ ಜನರು ಸಾಕಷ್ಟು ಅದಕ್ಕೆ ಸಹಕಾರವನ್ನು ಕೊಟ್ಟು ಒಂದು ಲಾಕ್ಡೌನ್ ಅನ್ನು ಸಂಪೂರ್ಣವಾಗಿ ನಮ್ಮಲ್ಲಿ ಯಶಸ್ವಿಯಾಗಿ ನೆರವೇರಿಸೋದ್ರಿಂದ ನಮ್ಮಲ್ಲಿ ಬಹುಶಃ ಮರಣ ಪ್ರಮಾಣ ಇವತ್ತು ಬಹಳಷ್ಟು ಕಡಿಮೆ. ಮೋರೆಯವರ ತಾಯಿ ಇರ್ಬೋದು, ಡಾಕ್ಟರ್ ಚವಾಣ್ ಅವರಿರ್ಬೋದು, ಮಾಳಿ ಅವರಿರ್ಬೋದು, ಹೀಗೆ ನದಾಫ್ ಅವರಿರ್ಬೋದು, ಒಂದು 6-7 ಜನ ಒಂದು ವಯಸ್ಸಾಗಿರೋ ಮುಖಾಂತರ ಅಥವಾ 1-2 ಜನ ಕೋವಿಡ್ ಮುಖಾಂತರ ತೀರ್ಕೊಂಡಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಹನುಮಪ್ಪ ಶಾಂತಿಯನ್ನು ಕೊಡಲಿ ತಿಳ್ಕೊಂಡು ಪ್ರಾರ್ಥಿಸುವುದರ ಜೊತೆಗೆ ಮುಂದಿನ ದಿನಮಾನಗಳಿಗೆ ಆದರೂ ಕೂಡ ಅವರು ವೃತ್ತಿಯಿಂದ ವೈದ್ಯ ಇರೋದ್ರಿಂದ ಭಾಳಷ್ಟು ಜನರಿಗೆ ನಮ್ಮಲ್ಲಿರ್ತಕ್ಕಂಥ ಪೇಷೆಂಟ್ಗಳನ್ನು ತಾವೇ ಸ್ವತಃ ಅವರು ಕಾಂಟ್ಯಾಕ್ಟ್ ಮಾಡಿ ಮನೆ ಮನೆಗೆ ಹೋಗಿ ಯಾರಲ್ಲಿ ಅಂಥ ಒಂದು ಲಕ್ಷಣಗಳು ಕಂಡು ಬರ್ತಾವ ಅಂಥವರ ಹೆಸರುಗಳನ್ನು ಕೂಡ ಅವರು ಸರ್ಕಾರ ಮಟ್ಟಕ್ಕೆ DHO ಆಫೀಸಿಗೆ ಕಳಿಸ್ತಕ್ಕಂಥವ್ರು ಮಾಡಿದ್ದಾರೆ. ಅವುಗಳ ರಿಪೋರ್ಟನ್ನು ಕೂಡ ನಿನ್ನಿನ ತನಕ ಯಾರ ಮನೆಯೊಳಗೆ ಮಾಹಿತಿ ಆಗಿದ್ದಾರೆ ಅವರ ಮನೆತನದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರನ್ನು ಅವರು ಪರೀಕ್ಷೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಆ ಚೇರ್ಮನ್ರು ಅವರು ಹಿರಿಯರು ಮಲ್ಲಿಕಾರ್ಜುನ್ ಬೀಡ್ ಅವರು ಎಲ್ಲರನ್ನೂ ಕರ್ಕೊಂಡು ಪ್ರತಿ ಓಣಿ ಓಣಿಗೆ ಹೋಗಿ ಯಾರ ಮನೆಯೊಳಗೆ ಸಮಸ್ಯೆ ಇದೆ ನೀವು ಹಾಗೆ ಮನೆಯೊಳಗೆ ಕೂಡಬೇಡ್ರಿ, ಅದಕ್ಕೆ ಒಂದು ನಿವಾರಣೆ ಇದೆ, ಔಷಧೋಪಚಾರ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥನ್ನ ಧೈರ್ಯ ತುಂಬತಕ್ಕಂಥ ಕೆಲಸ ಇವತ್ತು ಅವರೆಲ್ಲರೂ ಕೂಡಿ ಗ್ರಾಮ ಪಂಚಾಯತಿ ಅವರ ಅಧ್ಯಕ್ಷರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ PDO MB ಕಿಲ್ಲೆದಾರ್, ದೇವರಾಜ್ ಪಾಶ್ಚಾಪುರೆ, ಮಲ್ಲಿಕಾರ್ಜುನ್ ಬೀಡ್, ಶಂಕರ್ ಗಿರ್ಜಾಯಿ, ಮಲ್ಲಪ್ಪ ಅರಭಾವಿ, ಬಸವಣ್ಣಿ ಕವನಿ, ಶಿವಮುಗುಳಿ, ಚಂದ್ರು ನಿಂಗಪ್ಪಗೋಳ್, ಮಹಾಂತೇಶ್ ಚವಾನ್, ರಾಜು ಹಿರೇಮಠ್, ಅನಿಲ್ ಮೋರೆ, ಮಹಾಂತೇಶ್ ಯಶವಂತಗೋಳ್, ಸಂಬಾ ಚವಾನ್ ಸೇರಿದಂತೆ ನಾಗರಿಕರು ಉಪಸ್ಥಿತರಿದ್ದರು. ಎಲ್ಲರಿಗೂ 6 ಕಿಟ್ ಹಚ್ಚೋದು ಮಾಡಿದೆವು. ಎಲ್ಲ ಮೆಂಬರು ಮತ್ತು ಎಲ್ಲ ಜನ ಕೂಡಿ ಊರಿಗೆ ಅನುಕೂಲ ಆಗಲಿ ಅಂತಂದು ಎಲ್ಲ ಕಾರ್ಮಿಕರಿಗಾಗಲಿ ರೈತರಿಗಾಗಲಿ ಸಂಘರ್ಷ ಟೈಮ್ಕ ಎಲ್ಲ ಹಚ್ಚಬೇಕಂತಂದು ಇದು ಮಾಡಿದೆವು. ಎಲ್ಲರಿಗೂ ಅನುಕೂಲ ಆಗುವ ಸಲುವಾಗಿ ಇದು ಮಾಡಿರ್ತೀವಿ. ಇಷ್ಟೇ ನಾನು. ಅವರೆಲ್ಲರ ಆತ್ಮಕ್ಕೆ ನಾವು ಚಿರಶಾಂತಿಯನ್ನು ಕೋರುತ್ತಾ, ಅದೇ ರೀತಿ ಈ ಕೊರೋನಾ ಸಂದರ್ಭದಲ್ಲಿ ಎಷ್ಟೋ ಜನ ಕೆಲಸವನ್ನು ಕಳ್ಕೊಂಡ, ಕೂಲಿಯನ್ನು ಕಳ್ಕೊಂಡ ಮನೆಯಲ್ಲಿರೋದರಿಂದ ಅಂಥವರಿಗೆ ಒಂದು ಅಳಿಲು ಸೇವೆಯನ್ನು ಇವತ್ತು ಡಾಕ್ಟರ್ ಬಸವರಾಜ್ ಕುಂಬಾರ್ ಅವರು ಈ ಕಿಟ್ ಕೊಡುವ ಮುಖಾಂತರ ಅವರಿಗೆ ಒಂದು ಸಮಾಧಾನವನ್ನು ಹಾಗೂ ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು
ಡಾಕ್ಟರ್ ಕುಂಬಾರವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಡಾಕ್ಟರ್ ಕುಂಬಾರವರ ಪರಿವಾರಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ.